ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಹಾಗೆ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ನಡುವೆ ವಾಕ್ ಸಮರ ಮುಂದುವರೆದಿದೆ. ಪ್ರತಾಪ್ ಸಿಂಹನನ್ನ ಅಯೋಗ್ಯ ಮುಠಾಳ ಅಂತ ಅಂದಿದ್ದೆ, ನಾನು ಹೇಳಿರುವುದರಲ್ಲಿ ತಪ್ಪೇನಿಲ್ಲ ಅಂತ ಹೇಳಿ ಪ್ರದೀಪ್ ಈಶ್ವರ್ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಕೊಚ್ಚಿಗೆ ಕೈ ಹಾಕೋದು ಹಂದಿಗಳ ಕೆಲಸ ಪ್ರತಾಪ್ ಅವರೇ ಅಂತ ಹೇಳಿ ಅವರ ವಿರುದ್ಧ ಗುಡುಗಿದ್ದಾರೆ. ನಿನ್ನೆ ಅವರು ಅದೇನೋ ಕೊಚ್ಚೆ ಅಂದಿದ್ದಾರೆ. ನನಗೆ ಪ್ರತಾಪ್ ಸಿಂಹ ಅವರೇ, ಈ ಕೊಚ್ಚೆಗೆ ಕಲ್ಲಾಕೋದು ಕೈ ಹಾಕೋದು ಇವೆಲ್ಲ ಅಂತಿಗಳು ಮಾಡೋ ಕೆಲಸ ಅಲ್ವಾ? ಅದ್ರ ಬಗ್ಗೆ ಯಾಕೆ ನೀವು ಸಂಸದರ್ರಿ, ನಿಮ್ ಬಗ್ಗೆ ಗೌರವ ಇದೆ ನನಗೆ ಪ್ರತಾಪ್ ಸಿಂಹ ಅವರೇ. ಈ ಕೊಚ್ಚೆ ವಿಚಾರ ಎಲ್ಲ, ಕೊಚ್ಚೆ ಕಲ್ಲಾಕೋದು ಕೈ ಹಾಕೋದು ಅಂತಿಗಳು ಮಾಡೋ ಕೆಲಸ. ಸೊ ನೀವು ಅಂತ ಹೇಳಿಕೆ ಕೊಡಬೇಡಿ. ಪ್ರತಾಪ್ ಸಿಂಹ ಅವರೇ 2017ರಲ್ಲಿ ಖಾಸಗಿ ಚಾನೆಲ್ ಇಂಟರ್ವ್ಯೂ ಕೊಡೋವಾಗ ಏನ್ ಹೇಳಿದ್ರಿ, ಕುಶಾಲ್ ನಗರಕ್ಕೆ 6th lane road ಹಾಕ್ಸ್ತೀನಿ ಅಂತ. ಸರ್ವೆ ಆಗಿದೆಯೇನಪ್ಪ? ಯಾವತ್ತಾದ್ರೂ ಪಿರಿಯಾಪಟ್ಟಣ ಹುಣಸೂರ್ ರೈತರ ಕಷ್ಟ ಕೇಳಿದ್ಯೇನಪ್ಪ? ಕೊಡಗು ಕಾಫಿ ಬೆಳೆಗಾರರಿಗೆ ಯಾವತ್ತಾದ್ರೂ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡಿಸಿದ್ಯೇನಪ್ಪ? ಬೆಂಗಳೂರು ಮೈಸೂರು ಹೈವೇ ನೀನ್ ಹಾಕ್ಸಿದ್ದ? 2002-2003ರಲ್ಲಿ ಆವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಫಸ್ಟ್ ಅದು 4 lane ಮಾಡಬೇಕು ಅಂತ ಡಿಸೈಡ್ ಆಗಿದ್ದು. ನಂತರ ನಮ್ಮ ಸಿದ್ದರಾಮಯ್ಯ ಸಾಹೇಬರು CM ಆಗಿರ್ತಾರೆ, HC ಮಹದೇವಸ್ನವರು ಇಲ್ಲಿ PWD ಮಿನಿಸ್ಟರ್ ಆಗಿರ್ತಾರೆ, ಅಲ್ಲಿ ಫರ್ನಾಂಡಿಸ್ ಅವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿರ್ತಾರೆ, ನಮ್ಮ UPA ಗವರ್ಮೆಂಟ್ ಅಲ್ಲಿ ಅದು ಅಪ್ರೂವ್ ಆಗಿದ್ದು ನಮ್ಮ ಸಿದ್ದರಾಮಯ್ಯ ಸಾಹೇಬ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.